ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇರೋ ಹಾಗೆ ನಾನು ಮತ್ತೊಂದು ವೇಸ್ಟ್ ಬಾಟಲಿಂದ ಅದನ್ನು ಹೇಗೆ ನಾವು ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಕೋಬೋದು ಮನೆ ಅಲಂಕಾರಕ್ಕೆ, ಮತ್ತು ಕಿಚನ್ನಲ್ಲೂ ಕೂಡ ಹೇಗೆ ನಾವು ಅದನ್ನು ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೋಬೋದು ಅಂತ ನಿಮ್ಮ ಹತ್ರ ನಾವು ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ಕಿಸಾನ್ದು ಜಾಮ್ ಬಾಟ್ಲು ಬರುತ್ತಲ್ಲ, ಅದನ್ನ ನೀಟಾಗಿ ಮೇಲ್ಗಡೆ ಇರೋ ಸ್ಟಿಕ್ಕರೆಲ್ಲ ರಿಮೂವ್ ಮಾಡಿಕೊಂಡು, ನಾನು ಈ ಲೇಸ್ನ ಬೇರೆ ಯಾವ ಡಿ ಐ ವೈಗೆ ಯೂಸ್ ಮಾಡಿದ್ದೆ ಅಂತ ಯಾರ್ಯಾರು ನೋಡಿದ್ದೀರೋ, ಅವ್ರಿಗೆ ಜ್ಞಾಪನ ಇದೆಯೋ ಅವ್ರು ಈಗಲೇ ನನಗೆ ಕಮೆಂಟ್ ಮಾಡಿ, ಆಮೇಲೆ ಯಾರಿಗೆ ಗೊತ್ತಿಲ್ವೋ ಅವ್ರು ಈಗಲೇ ಹೋಗಿ ನೋಡಿ ಲಿಂಕ್ ಹಾಕಿರ್ತೀನಿ. ತುಂಬ ಯೂಸ್ಫುಲ್ ಆಗೋ ಬರೀ 3 ಥಿಂಗ್ಸಿಂದ ಒಂದು ಕಿಚನ್ ಆರ್ಗನೈಸರ್ ಮಾಡಿದ್ದೀನಿ. ಅದರಿಂದ ಪ್ಲೀಸ್ ಈಗಲೇ ಹೋಗಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ಲೇಸ್ನ ತಗೊಂಡು ಅದರಲ್ಲಿ ಎಕ್ಸ್ಟ್ರಾ ಲೇಸ್ ಮಿಕ್ಕಿತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಬಾಟಲ್ದು ಅಪ್ಪರ್ ಪಾರ್ಟಿಗೆ ಗ್ಲೂ ಹಾಕೊತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡಿಕೊಂಡಿದ್ದೆ. ಅದನ್ನು ನೀಟಾಗಿ ಮೆಷರ್ಮೆಂಟ್ ತೊಗೊಂಡು ಮತ್ತೊಮ್ಮೆ ಸ್ಟಿಕ್ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಕೊಂಡು ನೀಟಾಗಿ ಕಡಿಮೆ ಅಂದರೆ ಕಡಿಮೆ ರೂಪಾಯಿ ಇರೋ ಫೆವಿಕಾಲು, 50 ಪೈಸೆ ಖರ್ಚಾಯಿತು ಏನೋ ಗೊತ್ತಿಲ್ಲ, ಅದು ಲೇಸು ನಾವು ಆಲ್ರೆಡಿ ಎಷ್ಟೊಂದು ಡಿ ಐ ವೈಗೆ ಯೂಸ್ ಮಾಡಿದ್ದೀವಿ, ಅದು ವೇಸ್ಟ್ ಲೇಸು. ಇದೇ ಲೇಸ್ ಅಂತ ಏನಿಲ್ಲ, ಬೇರೆ ಯಾವುದಾದ್ರೂ ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ಯೂಸ್ ಮಾಡಿ. ತುಂಬ ಬ್ಯೂಟಿಫುಲ್ಲಾಗಿ ಅಷ್ಟು ವಂಡರ್ಫುಲ್ಲಾಗಿ ಬರುತ್ತೆ, ನನಗೆ ಇಷ್ಟ ಆಗೈತೆ ಈ ಡಿ ಐ ವೈ. ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ. ಅದನ್ನು ಈ ಥರ ಫೆವಿಕಾಲ್ ಹಾಕ್ಕೊಂಡು ಸ್ಟಿಕ್ ಮಾಡಿ ಸ್ವಲ್ಪ ಹೊತ್ತು ಡ್ರೈ ಆಗಕ್ಕಿಟ್ಟಿದೆ. ಒಂದು 2 to 5 ಮಿನಿಟ್ಸಲ್ಲಿ ಡ್ರೈ ಆಗಿಬಿಡುತ್ತೆ. ಅದು ಡ್ರೈ ಆದಮೇಲೆ ನೋಡಿ, ಈ ಥರ ನಾನು ಕಾರ್ನರ್ ಸೆಟ್ಟಿಂಗ್ ಮಾಡಿದ್ನಲ್ಲ, ಆ ಕಾರ್ನರ್ ಸೆಟ್ಟಿಂಗ್ಗೆ ಒಂದು ಬ್ಯೂಟಿಫುಲ್ಲಾಗಿರೋ ಕ್ಯಾಂಡಲ್ ಹೋಲ್ಡರ್ನ ಮಾಡಿದ್ದೀನಿ. ನೀವು ಕ್ಯಾಂಡಲ್ ಹೋಲ್ಡರ್ ಅದ್ರಾಗು ಯೂಸ್ ಮಾಡ್ಕೊಬೋದು, ಇಲ್ಲ ಅಂದರೆ ಪ್ಲ್ಯಾಂಟರಾಗಿ ಯೂಸ್ ಮಾಡ್ಕೊಬೋದು, ಇಲ್ಲ ಅಂದರೆ ವೇಸಾಗಿ ಯೂಸ್ ಮಾಡ್ಕೊಬೋದು, ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದರೊಳಗೆ ನಾನು ಬ್ಲೂ ಕಲರ್ ಥೀಮು ಕಾರ್ನರ್ ಸೆಟ್ಟಿಂಗ್ ಮಾಡಿದ್ದೇನೆ. ಸ್ವಲ್ಪ ಬ್ಲೂ ಪೆಬಲ್ಸ್ ಹಾಕಿ ಸ್ವಲ್ಪ ಕ್ಯಾಂಡಲ್ಗೂ ಹೈಟ್ ಕೊಟ್ಟು, ಕ್ಯಾಂಡಲ್ ಯಾರ್ಯಾರು ಜ್ಞಾಪನ ಇದೆ ಕ್ರಿಸ್ಮಸ್ಸಲ್ಲಿ ಎಷ್ಟು ಈಸಿಯಾಗಿ ಮಾಡಿದ್ವಿ ಅಲ್ವಾ, ಅದೇ ಕ್ಯಾಂಡಲ್ನ ಯೂಸ್ ಮಾಡಿಕೊಂಡು ಈ ಥರ ಲೈಟ್ ಮಾಡಿದ್ದೀನಿ ಕಾರ್ನರು. ಎಷ್ಟು ಬ್ಯೂಟಿಫುಲ್ ಆಗಿ ಅಂದರೆ ಸಂಜೆ ಟೈಮ್ ಹಚ್ಚಿಬಿಟ್ರಂತೂ ತುಂಬ ಬ್ಯೂಟಿಫುಲ್ಲಾಗಿ ಸೂಪರ್ವಾಗಿ ಕಾಣುತ್ತೆ. ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ತಿಳಿಸಿ. ನನ್ನ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗ್ತಾ ಇದೆ, ಇಲ್ಲ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಈಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಿಚನ್ಗೆ ಸೂಪರ್ ಡೂಪರ್ ಆಗಿರೋ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಮಾಡುವಂಥ ಒಂದು ಯೂಸ್ಫುಲ್ ಐಡಿಯಾ. ಎಲ್ಲರ ಮನೆಯಲ್ಲೂ ಲೇಬಲ್ಸ್ ಇರುತ್ತೇ ಇರುತ್ತೆ ಮಕ್ಕಳದ ಬುಕ್ಸ್ಗೆ, ಅರೆ ಎಲ್ಲ ಆನ್ಲೈನ್ ಬುಕ್ಸು ಆಗಿರೋದ್ರಿಂದ ಅದೆಲ್ಲ ವೇಸ್ಟ್ ಆಗಿರುತ್ತೆ. ಆ ಲೇಬಲ್ ತೊಗೊಂಡು ನಾನು 2 ಪೀಸ್ ಮಾಡಿಕೊಂಡು ಅದರಲ್ಲಿ ಹಾರ್ಟ್ ಶೇಪ್ ಮಾಡ್ಕೊತಾ ಇದ್ದೀನಿ. ಆ ಥರ ಹಾರ್ಟ್ ಶೇಪ್ ಮಾಡಿಕೊಂಡು ಆ ಲೇಬಲ್ದು ಸ್ಟಿಕ್ಕಿ ಸೈಡ್ ಇರುತ್ತಲ್ಲ ಅದನ್ನು ನೀಟಾಗಿ ನಿಧಾನಕ್ಕೆ ರಿಮೂವ್ ಮಾಡಿಕೊಳ್ಳಿ, ಹಾರ್ಟ್ ಶೇಪ್ ಏನೂ ಹಾಳಾಗದೇ ಇರೋ ಥರ. ಅದನ್ನು ರಿಮೂವ್ ಮಾಡಿಕೊಂಡು ಈ ಥರ ಬಾಟಲ್ ಮಿಡ್ಡಿಗೆ, 2 ಬಾಟಲ್ ಮಿಡ್ಡಿಗೆ ಸ್ಟಿಕ್ ಮಾಡಿಕೊಳ್ಳಿ. ಆಮೇಲೆ ಏನು ಮಾಡಿ, ಸ್ಪಾಂಜ್ ಇರುತ್ತಲ್ಲ ಸ್ಪಾಂಜ್ ತೊಗೊಂಡು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ತೊಗೊಂಡು ಈ ಥರ ಡ್ಯಾಬ್ ಮಾಡ್ಕೊಳ್ಳಿ. ತುಂಬ ಬ್ಯೂಟಿಫುಲ್ಲಾಗಿ ಈ ಡಿ ಐ ವೈ ಬರುತ್ತೆ. ನೀವು ಮಾಡಿ ನೋಡಿ, ಎಷ್ಟು ಇಷ್ಟಪಡ್ತೀರಾ ಅಂದರೆ ಅಷ್ಟು ಇಷ್ಟಪಡ್ತೀರಾ. ನಾನು ಆ್ಯಕ್ಚುಲಿ ನೀವು ಲಾಸ್ಟ್ ನೋಡಿರಬೇಕು, ನಾನು ರ್ಯಾಕು ಪಿಂಕ್ ಕಲರೇ ಮಾಡಿದ್ರಿಂದ ಆ ಕಿಚನಲ್ಲಿ ಚೆನ್ನಾಗಿ ಕಾಣುತ್ತೆ ಎಲ್ಲ ಪಿಂಕ್ ಪಿಂಕ್ ಅಂತ ಹೇಳ್ಬಿಟ್ಟು ನಾನು ಪಿಂಕೇ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ನಿಮ್ಮದು ಕಿಚನಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಆ ಕಲರ್ನ ಚೂಸ್ ಮಾಡಿಕೊಂಡು ನೀವು ಕಲರ್ನ ಅಪ್ಲೈ ಮಾಡ್ಕೋಬೋದು. ಸ್ಪಾಂಜಿಂದ ಡ್ಯಾಬ್ ಮಾಡಿದ್ರೆ ಬ್ರಷ್ಷು ಸ್ಟ್ರೋಕ್ ಎಲ್ಲ ಬರೋದಿಲ್ಲ, ಸೊ ಹಾಗಾಗಿ ನೀವು ಸ್ಪಾಂಜಿಂದಲೇ ಡ್ಯಾಬ್ ಮಾಡ್ಕೊಳ್ಳಿ. ಸೊ ದಟ್ ಕಲರು ನೀಟಾಗಿ ಗ್ಲಾಸ್ ಮೇಲೆ ಫಿಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಟ್ಯಾಬ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಲರೆಲ್ಲ ಆದಮೇಲೆ ನಾನು ಡ್ರೈ ಆಗಕ್ಕಿಟ್ಟಿದ್ದೆ. ನೋಡಿ, ನೀಟಾಗಿ ಡ್ರೈ ಆಗಿದೆ.
ಆಮೇಲೆ ನಾವೇನು ಲೇಬಲ್ ಅಂಟಿಸಿದ್ವೋ ಇಲ್ಲ ಸ್ಟಿಕ್ಕಿ ಟೇಪ್ ಈ ಥರ ಯಾವ್ದಾರು ಶೇಪ್ದಿದ್ರೂ ಓಕೆ ನಡೆಯುತ್ತೆ. ಅದನ್ನು ಅಂಟಿಸಿದ್ವಲ್ಲ ಅದನ್ನು ನೀಟಾಗಿ ಈ ಥರ ರಿಮೂವ್ ಮಾಡ್ಕೊಳ್ಳಿ, ಅದು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಸೈಡ್ ಶೇಪೆಲ್ಲ ಹೋಗುತ್ತೆ, ಕಟ್ಟಾದರೂ ಪರವಾಗಿಲ್ಲ. ಈ ಥರ ನಿಧಾನಕ್ಕೆ ಒಂದು ಸೈಡಿಂದ ಮಾಡ್ಕೊಳ್ತಾ ಬಂದರೆ ನಿಮ್ಮ ಡಿಸೈನು ಈಸಿಯಾಗಿ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಈ ಥರ ಹೊಸ ಹೊಸದಾಗಿ ಐಡಿಯಾ ಟ್ರೈ ಮಾಡಿಕೊಂಡು ಕಿಚನ್ನು ಮತ್ತೆ ತಿರ್ಗಾ ರೀಆರ್ಗನೈಸ್ ಮಾಡೋದ್ರಿಂದ ನಮಗೂ ಫ್ರೆಶ್ ಮೂಡ್ ಇರುತ್ತೆ, ಆಮೇಲೆ ಕಿಚನಲ್ಲೂ ಒಳ್ಳೆ ಹೊಸ ಲುಕ್ ಬರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಇದನ್ನು ನೀವು ನೋಡಿರ್ಬೋದು ಮಾಡ್ಪರ್ಸ್ ಐಡಿಯಾ ಯೂಸ್ ಮಾಡಿಕೊಂಡು ಮಾಡಿದ್ದು ಎಷ್ಟು ಈಸಿಯಾಗಿ ಮಾಡಿದ್ವಿ ಅಲ್ವಾ. ಆ ಗ್ಲಾಸ್ ಜರ್ ಡಿ ಐ ವೈ ಅದ್ರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೋಡೋದನ್ನ ಮಿಸ್ ಮಾಡಬೇಡಿ.